so in the last session we were discussing uh, regarding the concept of evolution many of you did not uh, submit uh, the assignment please do that, submit it to the following gmail which i have shared with you all and just a minute yesterday was a fabulous day for sankalp as we got uh, what we can see unexpected uh, results uh, what we can say, a block uh, blockbuster and the Sankalp ke. so these are the people who are the reason for this for the our happiness and our efforts as you can see on the screen yeah okay So Chetan Kumar, Lalitya, as well as Apeksha Chetan Kumar stood 8th rank for the state Lalitya 9th rank for the state Apeksha 12th rank for the state Chetan and Lalitya, I remember they used to attend the CET classes sometimes And as well as they attended our crash course Sankalp P.S.S. Santana Oando course uh, From January we started So for the exam preparation of P.U. 2 students who are going to appear so Chetan Kumar is from uh, Government PU College Bannur, Lalitya is also from Government PU College Banur, and Apiksha is uh, from Government PU College Basavanagudi. See here, all these students are from Government PU colleges. Even you, most of you are all from Government PU colleges. How these guys uh, proved that that any college is uh, comfortable to score our efforts. ರೈಟ್ ಇಟ್ ಈಸ್ ನಾಟ್ ದಟ್ ನಾನು ಪ್ರೈವೇಟ್ ಕಾಲೇಜ್ ಅಲ್ಲಿ ತುಂಬಾ ಕೋಚಿಂಗ್ ಪಡೆದು ಅಲ್ಲಿ ನಾನು ಮಾರ್ಕ್ಸ್ ಜಾಸ್ತಿ ತಗೋತೇನೆ ಇರೋದಿಲ್ಲ ನೀವು ಯಾವುದೇ ಒಂದು ಕಾಲೇಜ್ ಅಲ್ಲಿ ಕಲೀರಿ ಇಟ್ ಇಸ್ ಯು ಹೂ ಆರ್ ಗೋಯಿಂಗ್ ಟು ಪುಟ್ ದ ಎಫರ್ಟ್ಸ್ ಯಾವುದೇ ರೀತಿ ನಿಮ್ಮ ತಲೆಯಲ್ಲಿ ಇಟ್ಕೋಬೇಡಿ ನಾನು ಗೌರ್ಮೆಂಟ್ ಪಿ ಯು ಕಾಲೇಜು ನನಗೆ ಕನ್ನಡ ಬರುತ್ತೆ ನನಗೆ ಇಂಗ್ಲಿಷ್ ಬರಲ್ಲ ನಾನು ಯಾವ ರೀತಿ ಜನ್ಮಾ ಇನ್ನು ದೀಸ್ ಆಲ್ ಆರ್ ಮೈ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಓನ್ಲಿ ಹೂ ಸ್ಕೋರ್ ದೀಸ್ ಮೆನಿ ಮಾರ್ಕ್ಸ್ ಸಿ ದ ಮಾರ್ಕ್ಸ್ ದೇರ್ ಫೈವ್ ನೈಂಟಿ ಒನ್ ಫೈವ್ ನೈಂಟಿ ಫೈವ್ ಏಯ್ಟಿ ಸಿಕ್ಸ್ ಅಂಡ್ ಐ ಥಿಂಕ್ chaitang got out of out in uh, uh, many subjects like one Nimshahil mm. yeah he got out of out in maths as well as in maths biology he got out of out okay he got out of out in maths and biology and many of them got 98 99 in biology

ಸೊ ದೀಸ್ ಆರ್ ದ ಮೋಟಿವೇಶನ್ ಫಾರ್ ಯು ಇವರೆಲ್ಲ ನಿಮ್ಮ ಮೋಟಿವೇಶನ್ ಇದ್ದಾಗೆ ಹೌದಾ ಸೊ ಐ ಥಿಂಕ್ ಎನಿ ಒನ್ ಆಫ್ ದ ಸ್ಟೂಡೆಂಟ್ ಬಿಲಾಂಗ್ಸ್ ಟು ಬನ್ನೂರ್ ಕಾಲೇಜ್ ಯ ಬನ್ನೂರ್ ಕಾಲೇಜಿಂದ ಯಾರಾದರೂ ಇದ್ದೀರಾ ಸೊ ಲೆಟ್ ಸ್ಟಾರ್ಟ್ ವಿತ್ ಅವರ್ ಕಾನ್ಸೆಪ್ಟ್ ಟುಡೇ So yesterday we were discussing the origin of life. Today we are going to discuss the evolution life forms as well as the evidences of evolution. Yesterday you asked me a doubt, HMS Beagle and HMS Beagle and it is the name of the ship uh, uh, traveled by uh, Charles Darwin actually. HMS HMS Beagle It is the name of the ship. ಚಾರ್ಲ್ಸ್ ಡಾರ್ವಿನ್ ಅನ್ನೋರು ಹೂ ಈಸ್ ಕಾಲ್ಡ್ ಫಾದರ್ ಆಫ್ ಎವಲ್ಯೂಷನ್ ಸೊ ಅವರು ಆ ಒಂದು ಶಿಪ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ ಓಕೆನಾ ಅವ್ರ ಬಗ್ಗೆ ನಾವು ಆಮೇಲೆ ಸ್ಟಡಿ ಮಾಡ್ತೇವೆ ಸೊ ಲೆಟ್ ಅಸ್ ಪ್ರೊಸೀಡ್ ದ ಸ್ಟೆಪ್ಸ್ ಇನ್ವಾಲ್ವ ಇನ್ ಒರಿಜಿನ್ ಆಫ್ ಲೈಫ್ ಸೊ ಇದೆಲ್ಲ ಆದ್ಮೇಲೆ ಸ್ಟೆಪ್ಸ್ ಏನೇನು ಇನ್ವಾಲ್ವ್ ಅಲ್ಲಿ ಅಂತ ಬಂತು ಫಸ್ಟ್ ಅಗ್ರಿಗೇಷನ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಸೊ ಆಫ್ಟರ್ ದ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಮಾಡಿ ದೀಸ್ ಆರ್ ದ ಕೆಮಿಕಲ್ಸ್ ಕೆಮಿಕಲ್ಸ್ ಇಂದ ಒಂದು ಲೈಫ್ ಫಾರ್ಮ್ ಆಯ್ತು ಅಂತ ಹೇಳಿದ್ರು ಸೊ ದ ಫಸ್ಟ್ ಸ್ಟೆಪ್ ಇಸ್ ಅಗ್ರಿಗೇಷನ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ನೆಕ್ಸ್ಟ್ ಒನ್ ಒರಿಜಿನ್ ಆಫ್ ಪ್ರೋ ಕ್ಯಾರಿಯೋರ್ ಸೊ ವಾಟ್ ಯು ಮೀನ್ ಬೈ ಪ್ರೋ ಕ್ಯಾರಿಯೋರ್ಸ್ ದ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್ ತುಂಬಾ ಲೋವರ್ ಆರ್ಗ್ಯಾನಿಸಮ್ಸ್ ನಾವು ಪ್ರೋ ಕ್ಯಾರಿಯೋಡ್ಸ್ ಅಂತ ಹೇಳ್ತೇವೆ ಪ್ರೋ ಕ್ಯಾರಿಯೋಟ್ ಪ್ರೋ ಕ್ಯಾರಿಯೋಟ್ ನ ಗುಣಲಕ್ಷಣ ಏನು ಅಂತ ಅಂದ್ರೆ ನ್ಯೂಕ್ಲಿಯಸ್ ಇರೋದಿಲ್ಲ ಪ್ರೋಕ್ಯಾರಿಯೋರ್ಸ್ ಗಳಿಗೆ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಸೊ ಡಿ ಎನ್ ವಿಲ್ ಬಿ ಫ್ಲೋಟಿಂಗ್ ಇನ್ ದ ಸೈಟೋಪ್ಲಾಸಮ್ ನೆಕ್ಸ್ಟ್ ಎವಲ್ಯೂಷನ್ ಇನ್ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಸೊ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಏನು ಪೋಷಣೆ ಅಂತ ಸೊ ಹೌ ದ ಅನಿಮಲ್ಸ್ ಆರ್ ದ ಆರ್ಗ್ಯಾನಿಸಂ ಇವಾಲ್ಡ್ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಆರ್ಗ್ಯಾನಿಸಮ್ ಗೆ ವಿವಿಲ್ ಆಸ್ ಆಟೋಟ್ರೋಪ್ಸ್ ಅಂತ ಕೆಲವೊಂದಿಷ್ಟು ಆರ್ಗ್ಯಾನಿಸಮ್ಸ್ ವಿವಿಲ್ ಕಾಲಿಟಸ್ ಹೆಟರೋಟ್ರೋಪ್ಸ್ ಅಂತ ಆಟೋಟ್ರೋಪ್ಸ್ ಮೀನ್ಸ್ ಸ್ವಪೋಷಕಗಳು ಹೆಟರೋಟ್ರೋಪ್ಸ್ ಪರ ಪೋಷಕಗಳು ಸೊ ಹೌ ದೀಸ್ ಮೋಡ್ ಆಫ್ ನ್ಯೂಟ್ರಿಷನ್ ಹಾವ್ ಬಿನ್ ಇವಾಲ್ವ್ಡ್ ಹಾವ್ ಬಿನ್ ಚೇಂಜ್ ಫ್ರಾಮ್ ಜನರೇಷನ್ ಟು ಜನರೇಷನ್ ಸಾರಿ ನಾಟ್ ಫ್ರಾಮ್ ಜನರೇಷನ್ ಟು ಜನರೇಷನ್ ಫ್ರಾಮ್ ಇಯರ್ ಟು ಇಯರ್ಸ್ ಯಾವ ರೀತಿ ಮೋಡ್ ಆಫ್ ನ್ಯೂಟ್ರಿಷನ್ ಚೇಂಜ್ ಆಯಿತು ಅನ್ನೋದ್ರ ಬಗ್ಗೆ ನೋಡ್ತೇವೆ ನೆಕ್ಸ್ಟ್ ಇಸ್ ಫಾರ್ಮೇಶನ್ ಆಫ್ ಓಝೋನ್ ಲೇಯರ್ ದ ನೆಕ್ಸ್ಟ್ ಇಸ್ ಒರಿಜಿನ್ ಆಫ್ ಯೂ ಕ್ಯಾರಿಯೋರ್ಸ್ ಸೊ ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ದ ದರಿಜಿನ್ ಆಫ್ ಲೈಫ್ ಲೆಟಸ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಸ್ಲೈಡ್ ಇಯರ್ ಯಾ ಸೊ ಅಗ್ರಿಗೇಷನ್ ಆಫ್ ಅಗ್ರಿಗೇಷನ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂತ ಏನ್ ಹೇಳ್ದೆ ಅದರಲ್ಲಿ ಎರಡು ಥೇರಿಗಳಿವೆ ಒನ್ ಥೇರಿ ವಾಸ್ ಗಿವನ್ ಬೈ ಒಪಾರಿನ್ ದ ಅದರ್ ಥೇರಿ ಇಸ್ ಗಿವನ್ ಬೈ ಸಿಡ್ನಿ ಡಬ್ಲ್ಯೂ ಫಾಕ್ಸ್ ಅಂತ ಒಪಾರಿನ್ ಅವ್ರು ಏನ್ ಹೇಳ್ತಾರೆ ದ ಅರ್ಲಿಯೆಸ್ಟ್ ನಾನ್ ಲಿವಿಂಗ್ ಸ್ಟ್ರಕ್ಚರ್ಸ್ ಅಥವಾ ನಿರ್ಜೀವಿಗಳು ಅಂತ ಏನ್ ಹೇಳ್ತೀವಿ ದೋಸ್ ನಾನ್ ಲಿವಿಂಗ್ ಸ್ಟ್ರಕ್ಚರ್ಸ್ ಹೀ ಕನ್ಸಿಡರ್ಡ್ ಇಟ್ ಆಸ್ ಅವ್ರು ಅದಕ್ಕೆ ಏನಂತ ಹೆಸರು ಕೊಟ್ರು ಅಂದ್ರೆ ಪ್ರೀ ಬಯೋನ್ಸ್ ಅಂತ ಹೆಸರು ಕೊಟ್ರು ದ ನಾನ್ ಲಿವಿಂಗ್ ಸ್ಟ್ರಕ್ಚರ್ಸ್ ಹಿ ಕಾಲ್ಡ್ ದ ಆಸ್ ಪ್ರೀ ಬಯೋನ್ಸ್ ಯಾರು ಒಪಾರಿನ್ ಅವರು ಸೊ ದೀಸ್ ಪ್ರೀ ಬಯೋನ್ಸ್ ಲೆಡ್ ಟು ದ ಫಾರ್ಮೇಶನ್ ಆಫ್ ಕೋ ಅಬ್ಸರ್ವೇಟಿವ್ಸ್ ಕೋ ಅಬ್ಸರ್ವೇಟಿವ್ಸ್ ಅಂದ್ರೆ ದ ಕೆಮಿಕಲ್ಸ್ ಆರ್ ಅರ್ಧ ಸೊ ದ ಕೆಮಿಕಲ್ಸ್ ವಿಲ್ ಬೈಂಡ್ ಟು ಈಚ್ ಅದರ್ ಎಲ್ಲ ಒಂದು ಎಲಿಮೆಂಟ್ಸ್ ಗಳು ಗಳು ಕೆಮಿಕಲ್ಸ್ ಬೈಂಡ್ ಆದವು ಸೊ ಆ ಒಂದು ಏನಂತಾರೆ ಸಬ್ಸ್ಟೆನ್ಸ್ ಗೆ ವಿ ಕಾಲ್ ಇಟ್ ಅಂತ ಫ್ರೀ ವೇ ಅಂಡ್ ಕನ್ಸಿಸ್ಟೆಡ್ ಆಫ್ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಲಿಪಿಡ್ಸ್ ನ್ಯೂಕ್ಲಿಕ್ ಆಸಿಡ್ ದಟ್ ಅಕ್ಯುಮಿಲೇಟೆ ಅಕ್ಯುಮಿಲೇಟೆಡ್ ಟುಗೆದರ್ ಟು ಫಾರ್ಮ್ ಕೋ ಅಸರ್ವೇಟಿವ್ಸ್ ಸೊ ಕೋ ಅಸರ್ವೇಟಿವ್ಸ್ ಏನು ಅಂತಂದ್ರೆ ಕಾರ್ಬೋಹೈಡ್ರೇಟ್ ಇರತ್ತೆ ಪ್ರೋಟೀನ್ ಇರತ್ತೆ ಲಿಪಿಡ್ ಇರತ್ತೆ ಸೊ ಈ ರೀತಿ ಮಾಲಿಕ್ಯೂಲ್ಸ್ಗಳು ಸರೌಂಡೆಡ್ ಬೈ ಅ ಮೆಂಬ್ರೇನ್ ಸೊ ಆ ಒಂದು ಸ್ಟ್ರಕ್ಚರ್ ಗೆ ವಿಲ್ ಕಾಲ್ ಇಟ್ ಅಸ್ ಕೋ ಅಝರ್ವೆಸ್ ಸೊ ಕೋ ಅಝರ್ವೇಟಿವ್ಸ್ ಇಂದ ಏನ್ ಬಂತು ಫಸ್ಟ್ ಸೆಲ್ ಬಂತು ಅಂತ ಒಪಾರಿನ್ ಅವ್ರು ಹೇಳಿದ್ರು ಕೋ ಅಜರ್ವೇಟಿವ್ಸ್ ಅಂದ್ರೆ ಏನು ದೀಸ್ ಆರ್ ನಥಿಂಗ್ ಬಟ್ ಸಿಂಪ್ಲಿ ಅದಕ್ಕೆ ಏನಂತಾರೆ ಪ್ರೋಟೀನ್ಸ್ ಗಳಿರ್ತವೆ ಪ್ರೋಟೀನ್ಸ್ ಕವರ್ಡ್ ಬೈ ಅ ಲಿಪ್ವಿಡ್ ಲೇಯರ್ ಗೆ ಕೋ ಅಝರ್ವೇಟಿವ್ಸ್ ಅಂತ ಹೇಳ್ತಾರೆ ಅಂತ ಅದು ಒಂದು ಡೆಫಿನಿಷನ್ ಇದೆ ಇನ್ನೊಂದು ಡೆಫಿನಿಷನ್ ಏನಿದೆ ಪ್ರೋಟೀನ್ ಮಾತ್ರ ಅಲ್ಲ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಲಿಪಿಡ್ಸ್ ನ್ಯೂಕ್ಲಿಯಕ್ ಆಸಿಡ್ ಅಂದ್ರೆ ಆರ್ ಎನ್ ಎ ಡಿ ಎನ್ ಎಲ್ಲಿ ಯಾವ್ದಾದ್ರು ಒಂದಿರತ್ತೆ ವಿಚ್ ಈಸ್ ಕವರ್ಡ್ ಬೈ ಅ ಲಿಪಿಡ್ ಲೇಯರ್ ಅಥವಾ ಫ್ಯಾಟ್ ಲೇಯರ್ ಆ ಒಂದು ಸ್ಟ್ರಕ್ಚರ್ ಗೆ ನಾವು ಕೋ ಅಂತ ಹೇಳ್ತೇವೆ ಅನ್ನೋದು ಇದೆ ಸೊ ವಿಫಿನಿಷನ್ಸ್ ಆರ್ ಮೀನಿಂಗ್ಸ್ ಫಾರ್ ಕೋ ಅಝರ್ವೇಟಿವ್ಸ್ ಸೊ ಈ ಕೋ ಇಂದ ಫಸ್ಟ್ ಸೆಲ್ ಬಂತು ಅರ್ತ್ ಮೇಲೆ ಅನ್ನೋದನ್ನ ಒಪಾರಿನ್ ಹೇಳಿದ್ರು ಇದೇ ರೀತಿ ಸಿಡ್ನಿ ಡಬ್ಲ್ಯೂ ಎಕ್ಸ್ ಫಾಕ್ಸ್ ಸಿಡ್ನಿ ಡಬ್ಲ್ಯೂ ಫಾಕ್ಸ್ ಅನ್ನೋರ್ ಏನ್ ಮಾಡಿದ್ರು ಅಂದ್ರೆ ಹಿ ಟೋಲ್ಡ್ ದ ಫಾರ್ಮೇಶನ್ ಆಫ್ ಫಸ್ಟ್ ಪ್ರೋಟೋಸೆಲ್ಸ್ ಯಾವ ರೀತಿ ಪ್ರೋಟೋಸೆಲ್ಸ್ ಗಳು ಫಾರ್ಮ್ ಆದವು ಅನ್ನೋದನ್ನ ಹೇಳಿದ್ರು ಅವರು ಈ ಒಂದು ಕೋ ಅಸರ್ವೇಟಿವ್ಸ್ ಅನ್ನೋಕ್ಕಿಂತ ಹಿ ಕನ್ಸಿಡರ್ಡ್ ಮೈಕ್ರೋಸ್ಪೋರ್ಸ್ ಈ ಕನ್ಸಿಡರ್ ದ ಸ್ಟ್ರಕ್ಚರ್ಸ್ ಕಾಲ್ಡ್ ಆಸ್ ಮೈಕ್ರೋಸ್ಪೋರ್ಸ್ ಆ ನಾನ್ ಲಿವಿಂಗ್ ಸ್ಟ್ರಕ್ಚರ್ಸ್ ಗಳೇನಿವೆ ಮೈಕ್ರೋಸ್ಪೋರ್ಸ್ ಗಳೇನಿವೆ ಅವು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಗಳನ್ನ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂದ್ರೆ ಕಾರ್ಬೋಹೈಡ್ರೇಟ್ ಫ್ಯಾಟ್ಸ್ ಪ್ರೋಟೀನ್ಸ್ ವಿಚ್ ಕಂಟೇನ್ಸ್ ಕಾರ್ಬನ್ ಮೆಜಾರಿಟಿ ಕಾರ್ಬನ್ ಅನ್ನ ಒಳಗೊಂಡಿರುವ ಮಾಲಿಕ್ಯೂಲ್ಸ್ ಗಳಿಗೆ ನಾವು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೇವೆ ಸೊ ಇವೆಲ್ಲವೂ ಕೂಡ ಆ ಮೈಕ್ರೋಸ್ಪೋರ್ಸ್ ಅನ್ನೋ ನಾನ್ ಲಿವಿಂಗ್ ಸ್ಟ್ರಕ್ಚರ್ಸ್ ದೇ ಗಿವ್ ರೈಸ್ ಟು ದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಸೊ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ವೆನ್ ದೇ ವೆ ಕವರ್ಡ್ ವಿತ್ ಡಬಲ್ ಲೇಯರ್ಡ್ ಮೆಂಬ್ರೇನ್ ವೆನ್ ದೇ ಕವರ್ಡ್ ವಿತ್ ಡಬಲ್ ಲೇಯರ್ಡ್ ಮೆಂಬ್ರೇನ್ ಸೊ ಅವು ಪ್ರೋಬಯೋನ್ ಸೆಲ್ ಸಾರಿ ಪ್ರೋಟೋ ಸೆಲ್ಸ್ ಆಗಿ ಕನ್ವರ್ಟ್ ಆದ್ವು ಪ್ರೋಟೋ ಸೆಲ್ಸ್ ಇಂದ ಮತ್ತೆ ಫಸ್ಟ್ ಸೆಲ್ ಬಂತು ಅಂತ ಸೊ ಸಿಡ್ನಿ ಡಬ್ಲ್ಯೂ ಎಫ್ ವಾಕ್ಸ್ ಅವರು ಮೈಕ್ರೋಸ್ಪೋರ್ಸ್ ಫಸ್ಟ್ ಸೆಲ್ ಬಂತು ಅಂತ ಹೇಳಿದ್ರು ಒಪ್ಯಾರಿನ್ ಅವರು ಕೋ ಅಬ್ಸರ್ವೇಟಿವ್ಸ್ ಇಂದ ಫಸ್ಟ್ ಸೆಲ್ ಬಂತು ಅಂತ ಹೇಳಿದ್ರು ಅರ್ಥ ಆಯ್ತಾ ಎರಡು ಟರ್ಮ್ಸ್ ಬಾಯ್ಸ್ ಅಂಡ್ ಗರ್ಲ್ಸ್ ಓಕೆ ಬಾಯ್ಸ್

ಸೊ ಪ್ರೋ ಕ್ಯಾರಿಯೋಟ್ಸ್ ಅಂತ ಬಂದಾಗ ದ ಒರಿಜಿನ್ ಆಫ್ ಲೈಫ್ ಫ್ರಾಮ್ ದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಹ್ಯಾ ಟೇಕನ್ ಪ್ಲೇಸ್ ಬೈ ಟು ದಿಸ್ ಒನ್ ಕೋ ಅಜರ್ವೇಟಿವ್ ಟು ಇ ಬಯೋನ್ಸ್ ಆರ್ ಪ್ರೋಟೋಸೆಲ್ ಇ ಬೈ ಇಯೋಬಯೋನ್ಸ್ ಟು ದ ಫಸ್ಟ್ ಲಿವಿಂಗ್ ಸೊ ಇಲ್ಲಿ ಇನ್ನೊಂದು ನಮಗೆ ಟರ್ಮ್ ಬಂತು ಇಯೋ ಇಯೋಬಯೋನ್ಸ್ ಅಂತ ಸಾರಿ ಬಯೋನ್ಸ್ ಅಂತ ಸೊ ಒರಿಜಿನ್ ಆಫ್ ಲೈಫ್ ಎರಡು ಇದರಿಂದ ಬಂತು ಅಂತ ಹೇಳ್ತಾರೆ ಒಂದು ಕೋ ಅಸರ್ವೇಟಿವ್ ಇದ್ದಿದ್ದು ಇಯೋ ಇಯೋಬಯೋನ್ಸ್ ಆಯ್ತು ಇಯೋ ಇಯೋಬಯೋನ್ಸ್ ಇದ್ದಿದ್ದು ಏನಾಯ್ತು ಫಸ್ಟ್ ಲಿವಿಂಗ್ ಸೆಲ್ ಆಯ್ತು ಅಂತ ಇಯೋಬಯೋನ್ಸ್ ಅಂದ್ರೆ ಫಸ್ಟ್ ಲಿವಿಂಗ್ ಸೆಲ್ ಫಾರ್ಮ್ ಆಗೋಕ್ಕಿಂತ ಮುಂಚೆ ಅದರ ಹಿಂದ್ಗಡೆ ಇರುವ ಸ್ಟೇಜ್ ಸೊ ದಟ್ ಸ್ಟೇಜ್ ಇಸ್ ಕಾಲ್ಡ್ ಅಸ್ ಇಯೋಬಯೋನ್ಸ್ ಸೊ ಇಯೋಬಯೋನ್ಸ್ ಇಂದ ಫಸ್ಟ್ ಲಿವಿಂಗ್ ಸೆಲ್ ಬಂತು ಅಂತ ಹೇಳ್ತಾರೆ ದ ಒರಿಜಿನ್ ಆಫ್ ಲೈಫ್ ಫ್ರಮ್ ದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಹ್ಯಾವ್ ಟೇಕನ್ ಪ್ಲೇಸ್ ಬೈ ಟೂ ವೇಸ್ ಕೋ ಅಸರ್ವೇಟಿವ್ ಟು ಇಯೋಬಯೋನ್ಸ್ ಇಯೋಬಯೋನ್ಸ್ ಟು ದ ಫಸ್ಟ್ ಲಿವಿಂಗ್ ಸೊ ಕೋ ಅಝರ್ವೇಟಿವ್ಸ್ ಏನೇನಿತ್ತು ಕೋ ಅಜರ್ವೇಟಿವ್ಸ್ ಹ್ಯಾಡ್ ಆಲ್ ದ ಪ್ರಾಪರ್ಟೀಸ್ ಆಫ್ ಅ ಲಿವಿಂಗ್ ಸೆಲ್ ಆ ಕೋಅಸರ್ವೇಟಿವ್ ಸ್ಟ್ರಕ್ಚರ್ ಏನಿದೆ ಅದರಲ್ಲಿ ಲಿವಿಂಗ್ ಸೆಲ್ ಅಲ್ಲಿ ಇರುವಂತಹ ಎಲ್ಲ ಗುಣಲಕ್ಷಣಗಳು ಲಕ್ಷಣಗಳು ಸೊ ಆ ಒಂದು ಕೋ ಏನಾದ್ವು ಇಟ್ ಗಾಟ್ ಇಂಟಿಗ್ರೇಟೆಡ್ ವಿತ್ ದ ನ್ಯೂಕ್ಲಿಕ್ ಆಸೆಡ್ ಇಟ್ ಗಾಟ್ ಇಂಟಿಗ್ರೇಟೆಡ್ ಅಂದ್ರೆ ಆ ಕೋ ಅಝರ್ವೇಟಿವ್ ಸ್ಟ್ರಕ್ಚರ್ಸ್ ಗಳೇನಾದವು ದೇ ಗಾಟ್ ಮಿಕ್ಸ್ಡ್ ದೇ ಗಾಟ್ ಕಂಬೈನ್ಡ್ ವಿತ್ ದ ನ್ಯೂಕ್ಲಿಯಕ್ ಆಸೆಡ್ಸ್ ವಿಚ್ ಆರ್ ದ ನ್ಯೂಕ್ಲಿಯಕ್ ಆಸೆಡ್ ಕ್ಯಾನ್ ಎನಿ ಒನ್ ಟೆಲ್ ಮಿ ಯಾವ್ದಾವ ನ್ಯೂಕ್ಲಿಯಕ್ ಆಸಿಡ್ಸ್ ಇದೆ ನಮ್ಮಲ್ಲಿ ಆಸಿಡ್ಸ್ ಕೇಳ್ತಿದ್ದೀನಿ ನೈಟ್ರೋಜನಸ್ ವೆರಿ ಗುಡ್ ಅಂಡ್ ಗುಡ್ ಡಿಎನ್ಸರ್ವೇಟಿವ್ಸ್ ಏನಾದ್ರು ದೇ ಗಾಟ್ ಇಂಟರ್ ವಾಟ್ ವಿ ಇಂಟಿಗ್ರೇಟೆಡ್ ಅಥವಾ ಕಂಬೈನ್ಡ್ ವಿತ್ ಅನ್ಯೂಕ್ಲಿಯಕ್ ಆಸಿಡ್ ಅವಾಗ ನ್ಯೂಕ್ಲಿಯಕ್ ಆಸಿಡ್ ಏನ್ ಮಾಡ್ತು ಆ ಒಂದು ಸೆಲ್ ಕಂಟ್ರೋಲ್ ಅನ್ನ ಮಾಡ್ತಾ ಹೋಯಿತು ಸೊ ದಟ್ ಈಸ್ ದ ಫಸ್ಟ್ ಲಿವಿಂಗ್ ಸೆಲ್ ಅಂತ ಹೇಳ್ಬಹುದು ದ ಕೋ ಅಸರ್ವೇಟಿವ್ಸ್ ಅಜರ್ವೇಟಿವ್ಸ್ ಇನ್ ಅ ಲಿಪಿಡ್ ಮೆಂಬ್ರೇನ್ ದಸ್ ಕುಡ್ ನಾಟ್ ಬಿ ಟು ಟು ದ ದ ದಟ್ ಫಾರ್ಮೇಷನ್ ಆಫ್ ಫಸ್ಟ್ ಇ ಬೈ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾರೆ ಯಾಕೆ ಈ ಕೋ ಅಸರ್ವೇಟಿವ್ಸ್ ನಾವು ಲಿವಿಂಗ್ ಬೀಯಿಂಗ್ ಲಿವಿಂಗ್ ಸೆಲ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂತ ಸೊ ಯಾಕೆ ಅಂದ್ರೆ ಈ ಕೋ ಅಝರ್ವೆಸ್ ಸುತ್ತ ಲಿಪಿಡ್ ಮೆಂಬ್ರೇನ್ ಇರೋದಿಲ್ಲ ಯಾವಾಗ ಒಂದು ಸ್ಟ್ರಕ್ಚರ್ ಸುತ್ತ ಲಿಪಿಡ್ ಮೆಂಬ್ರೇನ್ ಇರೋದಿಲ್ವೋ ಸೊ ದಟ್ ವಿ ವಿಲ್ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ಡ್ ಸೊ ಆ ಒಂದು ಸ್ಟ್ರಕ್ಚರ್ ಅನ್ನ ನಾವು ಲಿವಿಂಗ್ ಅಂತ ಪರಿಗಣಿಸೋದಿಲ್ಲ ಓಕೆನಾ ಸೊ ದಟ್ ಈಸ್ ವೈ ಆಸ್ ಕೋ ಕೋಸರ್ವೇಟಿವ್ ಲಿಪಿಯರ್ ಲಿಪಿಡ್ ಮೆಂಬ್ರೇನ್ ಲ್ಯಾಕ್ಡ್ ಅಂದ್ರೆ ಕೊರತೆ ಅಂತ ಲ್ಯಾಕ್ಡ್ ಲಿಪಿಡ್ ಮೆಂಬ್ರೇನ್ ದಸ್ ಬಿ ಕನ್ಸಿಡರ್ಡ್ ಟು ಬಿ ದ ಒನ್ ದಟ್ ಲೆಟ್ ಟು ದ ಫಾರ್ಮೇಶನ್ ಆಫ್ ಫಸ್ಟ್ ಇಯೋಬಯೋನ್ಸ್ ವಾಟ್ ಡೂ ಯು ಮೀನ್ ಬೈ ಫಸ್ಟ್ ಇಯೋಬಯೋನ್ ಫಸ್ಟ್ ಲಿವಿಂಗ್ ಸೆಲ್ ಕಿಂತ ಇರುವ ಪ್ರೀವಿಯಸ್ ಸ್ಟೇಜ್ಗೆ ಪ್ರೀವಿಯಸ್ ಸ್ಟೆಪ್ ನಾವು ನಾವು ಇಯೋಬಯೋನ್ಸ್ ಅಂತ ಕರಿತೇವೆ ನೆಕ್ಸ್ಟ್ ಸೊ ದಿಸ್ ಎವೊಲ್ಯೂಷನ್ ಚಾಪ್ಟರ್ ಒಂಥರ ಕತೆ ಇದ್ದಂಗಿದೆ ನೆಕ್ಸ್ಟ್ ವಿ ಒರಿಜಿನ್ ಆಫ್ ಪ್ರೋ ಕ್ಯಾರಿಯೋರ್ಸ್ ಆಯ್ತಾ ಎಕ್ಸ್ಪ್ಲೇನ್ ಮಾಡಿದೆ ಸೊ ಇದಾದ್ಮೇಲೆ ವಿ ಹಾವ್ ಓಕೆ ಒರಿಜಿನ್ ಆಫ್ ಯು ಕ್ಯಾರಿಯೋರ್ಸ್ ಅಂತ ಬರುತ್ತೆ ಸೊ ದೀಸ್ ಪ್ರೋ ಕ್ಯಾರಿಯೋರ್ಸ್ ಗಳಲ್ಲಿ ಏನೇ ಇಫ್ ವಿ ಕನ್ಸಿಡರ್ ದ ಪ್ರೋ ಕ್ಯಾರಿಯೋರ್ ದಟ್ ಈಸ್ ಅ ಲಿಪಿಡ್ ಸೆಲ್ ಓಕೆ ಸೊ ದ ಡಿಎನ್ಎ ವಿಲ್ ಬಿ ಫ್ಲೋಟಿಂಗ್ ಇನ್ ದ ಸೈಟೋಪ್ಲಾಸಮ್ ಸೊ ಇದೇ ಅಡ್ವಾನ್ಸ್ ಆಗಿ ಏನಾಗತ್ತೆ ಅ ಸೆಲ್ ಗಾಟ್ ಅ ವೆಲ್ ಡಿಫೈನ್ಡ್ ನ್ಯೂಕ್ಲಿಯರ್ ಮೆಂಬ್ರಿನ್ ಇನ್ ದಾಟ್ ವಿ ಗಾಟ್ ಅ ಡಿ ಎನ್ ಗಳಿಂದ ಯು ಕ್ಯಾರಿಯೋರ್ಸ್ ಗಳೇನಾದ್ವು ದೇ ಗಾಟ್ ಇವಲ್ಡ್ ಸೊ ದಟ್ ಈಸ್ ಅರಿಜಿನ್ ಆಫ್ ಯು ಕ್ಯಾರಿಯೋರ್ಸ್ ಯು ಕ್ಯಾರಿಯೋರ್ಸ್ ಒರಿಜಿನ್ ಆಯ್ತು ನೆಕ್ಸ್ಟ್ ಎವಲ್ಯೂಷನ್ ಆಫ್ ನ್ಯೂಟ್ರಿಷನ್ ಗೆ ಬರೋಣ ಎವಲ್ಯೂಷನ್ ಆಫ್ ನ್ಯೂಟ್ರಿಷನ್ ನ್ಯೂಟ್ರಿಷನ್ ಮೀನ್ಸ್ ಪೋಷಣೆ ಅಂತ ಹೇಳಿದೆ ಅಲ್ವಾ ಸೊ ಯಾವ ರೀತಿ ಈ ಒಂದು ಜೀವಿಗಳಲ್ಲಿ ಪೋಷಣೆ ಇವಾಲ್ವ್ ಆಯ್ತು ಓಕೆ ಸೊ ಫಸ್ಟ್ ಬರೋದು ಹೆಟರೋಟ್ರೋಪ್ಸ್ ನೆಕ್ಸ್ಟ್ ಆಟೋಟ್ರೋಪ್ಸ್ ನೆಕ್ಸ್ಟ್ ಕೀಮೋ ಆಟೋಟ್ರೋಪ್ಸ್ ಇನ್ನೊಂದು ಫೋಟೋ ಆಟೋಟ್ರೋಪ್ಸ್ ಅಂತ ಬರುತ್ತೆ ಆಸ್ ದ ನೇಮ್ ಇಂಡಿಕೇಟ್ಸ್ ಹೆಟರೋಟ್ರೋಪ್ಸ್ ಹೆಟಟ್ರೋಟ್ರೋಪ್ಸ್ ಅಂದ್ರೆ ಏನು ಸೊ ಆಟ್ ದ ಫಸ್ಟ್ ನಮ್ಮ ಪ್ರಿಮಿಟಿವ್ ಅರ್ತ್ ಅಲ್ಲಿ ಆಕ್ಸಿಜನ್ ಇರಲಿಲ್ಲ ಸೊ ಆಕ್ಸಿಜನ್ ವಾಸ್ ನಾಟ್ ಪ್ರೆಸೆಂಟ್ ಆಟ್ ಫಸ್ಟ್ ಸೊ ದೇರ್ ವಾಸ್ ಅನ್ ಆನ್ ಎರೋಬಿಕ್ ಮೋಡ್ ಆಫ್ ನ್ಯೂಟ್ರಿಶ್ ರೆಸ್ಪಿರೇಷನ್ ಸೊ ಅವಾಗ ಯಾವ ರೀತಿ ರೆಸ್ಪಿರೇಷನ್ ಇತ್ತು ಆನ್ ಎರೋಬಿಕ್ ಮೋಡ್ ಆಫ್ ರೆಸ್ಪಿರೇಷನ್ ಅಂದ್ರೆ ಆಕ್ಸಿಜನ್ ಆಬ್ಸೆಂಟ್ ಇದ್ದಾಗ ಆಗುವಂತಹ ರೆಸ್ಪಿರೇಷನ್ ಗೆ ಆನ್ ಎರೋಬಿಕ್ ಅಂತ ಹೇಳ್ತೇವೆ ಅಂಡ್ ದ ಫಸ್ಟ್ ಕ್ಯಾರಿಯೋರ್ಸ್ ಆಪ್ಟೈಂಟ್ ಎನರ್ಜಿ ಫ್ರಮ್ ದ ಫರ್ಮಂಟೇಶನ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಸೊ ಇನ್ ದೂ ಫಸ್ಟ್ ಇಯರ್ ಯು ಹಾವ್ ಲರ್ಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಲ್ಲಿ ಪರ್ಮಂಟೇಷನ್ ಅಂತ ಬರುತ್ತೆ ಪರ್ಮಂಟೇಷನ್ ಅಂದ್ರೆ ಏನು ಇಟ್ ಇಸ್ ಅ ಟೈಪ್ ಆಫ್ ರೆಸ್ಪಿರೇಷನ್ ವಿಚ್ ಆಕರ್ಸ್ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಸೊ ಅಲ್ಲಿ ಗ್ಲುಕೋಸ್ ಅನ್ನೋ ಮಾಲಿಕ್ಯೂಲ್ ಏನಾಗುತ್ತೆ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಬ್ರೇಕ್ ಡೌನ್ ಆಗುತ್ತೆ ವಿಚ್ ರಿಲೀಸಸ್ ಇಥನಾಲ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎನರ್ಜಿ ಅಲ್ವಾ ಸೊ ಆ ರೀತಿ ಹೆಟರೋಟೋಸ್ ಗಳು ತಮ್ಮ ಆಹಾರವನ್ನ ಪಡಿತಾ ಇದ್ವು ವಿತ್ ದ ಹೆಲ್ಪ್ ಆಫ್ ಆನ್ಅರೋಬಿಕ್ ಮೋಡ್ ಆಫ್ ರೆಸ್ಪಿರೇಷನ್ ನೆಕ್ಸ್ಟ್ ವಿ ಹ್ಯಾವ್ ಆಟೋಟ್ರೋಫ್ಸ್ ಅಂತ ಬಂತು ಅದೇ ರೀತಿ ಪ್ರಿಮಿಟಿವ್ ಅರ್ತ್ ಇದ್ದು ಯಾವಾಗ ಅಡ್ವಾನ್ಸ್ ಆಗ್ತಾ ಹೋಯ್ತು ವೆನ್ ದ ಪ್ರಿಮಿಟಿವ್ ಅರ್ತ್ ಗಾಟ್ ಚೇಂಜ್ ಸೊ ಆಕ್ಸಿಜನ್ ಗಳು ಸೇರಿ ಆಕ್ಸಿಜನ್ ಮಾಲಿಕ್ಯೂಲ್ ಆಯ್ತು ಸೊ ಆಕ್ಸಿಜನ್ ಮಾಲಿಕ್ಯೂಲ್ ಆದಾಗ ಆಸ್ ದ ಕಂಡೀಷನ್ಸ್ ಆಫ್ ಅರ್ತ್ ಚೇಂಜ್ ಕಂಡೀಷನ್ಸ್ ಆಫ್ ಅರ್ತ್ ಚೇಂಜ್ ಆದಾಗ ಏನಾಯ್ತು ದ ಸಿಂಥೆಸಿಸ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಸ್ಟಾಪ್ ಆಯ್ತು ದ ಹೆಟರೋಟ್ರೋಪ್ಸ್ ಗಳು ಇದ್ವಲ್ಲ ಇವು ದೇ ಗಾಟ್ ಮ್ಯೂಟೇಟೆಡ್ ಮ್ಯೂಟೇಟೆಡ್ ಅಂದ್ರೆ ದೇ ಗಾಟ್ ಚೇಂಜ್ ಇನ್ ದೇರ್ ಡಿ ಎನ್ ಚೇಂಜ್ ಇನ್ ಅನ್ ಏನಾಯ್ತು ಅಂದ್ರೆ ದೇ ಗಾಟ್ ಸ್ಟ್ರಕ್ಚರಲಿ ಮಾಡಿಫೈಡ್ ಅವು ಅಪ್ಡೇಟ್ ಅದು ಯಾವುದಕ್ಕೆ ಹೆಟರೋಟ್ರೋಫ್ ಇಂದ ಆಟೋಟ್ರೋಫ್ ಅಂದ್ರೆ ದೇ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್ ವಿತ್ ದ ಹೆಲ್ಪ್ ಆಫ್ ಅ ಸನ್ ಲೈಟ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಯಾವ್ದ್ರಿಂದ ಡಿ ಎನ್ ಎನ್ ಆಗಿರೋದ್ರಿಂದ ಡಿ ಎನ್ ಎಲ್ ಮ್ಯೂಟೇಶನ್ ಯಾಕಾಯ್ತು ಅರ್ತ್ ಅಲ್ಲಿ ಎನ್ವಿರಾನ್ಮೆಂಟ್ ಚೇಂಜ್ ಆಯ್ತು ಆಕ್ಸಿಜನ್ ಮಾಲಿಕ್ಯೂಲ್ ಪ್ರೆಸೆಂಟ್ ಬಂತು ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಯ್ತು ಸೊ ಇದೆಲ್ಲ ದಿಸ್ ಆಲ್ ಲೀಡ್ ಟು ದ ಫಾರ್ಮೇಶನ್ ಆಫ್ ಫೋಟೋಸಿಂಥಸಿಸ್ ಸೊ ಆ ಒಂದು ಫೋಟೋಸಿಂಥಸಿಸ್ ಪ್ರೊಸೆಸ್ ಬಂದಿರೋದ್ರಿಂದ ಹೆಟರೋಟ್ರೋಪ್ಸ್ ಗಾಟ್ ಕನ್ವರ್ಟೆಡ್ ಆರ್ ಮಾಡಿಫೈಡ್ ಇನ್ ಟು

ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಗಳು ಫಾರ್ಮ್ ಆದವು ಈ ಪತ್ರ ಹರಿತ್ತು ಅಥವಾ ಕ್ಲೋರೋಫಿಲ್ ಅಂತ ಹೇಳ್ತೇವೆ ಸೊ ಈ ಪಿಗ್ಮೆಂಟ್ಸ್ ಗಳು ಫಾರ್ಮ್ ಆಗಿ ದಟ್ ಪಿಗ್ಮೆಂಟ್ಸ್ ಏನ್ ಕೆಲಸ ಇತ್ತು ದಟ್ ಪಿಗ್ಮೆಂಟ್ಸ್ ಹ್ಯಾಡ್ ಅ ಕೆಪಾಸಿಟಿ ಟು ಅಬ್ಸಾರ್ಬ್ ದ ಸನ್ಲೈಟ್ ಸೊ ಆ ಒಂದು ಪ್ಲಾಂಟ್ಸ್ ಗಳು ಫೋಟೋ ಸಿಂಥೆಸಿಸ್ ಅನ್ನ ಸ್ಟಾರ್ಟ್ ಮಾಡಿ ದೇ ಪ್ರಿಪೇರ್ಡ್ ದೇರ್ ಓನ್ ಫುಟ್ ಸೊ ಅವುಗಳಿಗೆ ನಾವು ಫೋಟೋಟ್ರೋಪ್ಸ್ ಅಂತ ಕರಿತೀವಿ ಸೊ ಈ ರೀತಿ ಪೋಷಣೆಯಲ್ಲಿ ಗ್ರಾಜಲ್ ಚೇಂಜಸ್ ಗಳು ಆಗಿ ಆಗಿ ನಾವು ವಿ ಹ್ಯಾವ್ ಆಟೋಟ್ರೋಪ್ಸ್ ಹೆಟರೋಟ್ರೋಪ್ಸ್ ಗಳಿವೆ ಸ್ಯಾಪ್ರೋಟ್ರೋಪ್ಸ್ ಗಳಿವೆ ಅಲ್ವಾ ಡೆಟ್ರಿಟಸ್ ಗಳಿವೆ ಸೊ ಇವೆಲ್ಲವೂ ಕೂಡ ದೀಸ್ ಆರ್ ದ ಎವಲ್ಯೂಷನ್ ಆಫ್ ಮೋಡ್ಸ್ ಇನ್ ನ್ಯೂಟ್ರಿಷನ್ ಅಂಡರ್ಸ್ಟುಡ್ ಎವ್ರಿವನ್ ಅರ್ಥ ಆಗ್ತಿದೆನಾ ಇಸ್ ಮ್ಯಾಮ್ ಓಕೆ ಜಸ್ಟ್ ರಮನೆಟ್ Am I too fast No ma'am no. think the technical issue, just a minute. The PPT is being shared. Yeah. Okay, all of you mute yourself, please. Okay, evolution of life forms, a theory. Uh, Kema party, start uh, reading the theory from evolution of life forms. Yes, ma'am. Evolution of life forms, a theory. Conventional religion, religious, religious, lighter nature tells us about the theory of special creation. The theory of special creation has three canon cannotations all the living organisms special species type that we see today were created as such. The diversity was always the same since creation and will be same in future. Earth is about four four thousand years old. Okay. Uh Pavan, can you continue with challenge to special creation theory? Yes ma'am challenge to special creation theory. observation made during a sea voyage in a sail ship called hms beagle round the world. charles darwin concluded that existing life forms share similarities to varying degrees not only among themselves but also with life forms that millions of years ago many such life forms exist anymore. there had a been an extinction of different life forms in the years gone by just as new forms of life arose of different periods of history of earth. there has been a gradual evolution of life forms. any population has built in variation of characteristics. those characteristics And screen is not uh, visible. Uh... One minute, Pavan. Okay, you can start uh, with

ನೆಕ್ಸ್ಟ್ ಎವಲ್ಯೂಷನ್ ಆಫ್ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಐ ಗೇವ್ ಯು ಅನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಹ್ಯಾವ್ ಎವಿಡೆನ್ಸಸ್ ಇನ್ ಫೇವರ್ ಆಫ್ ಎವಲ್ಯೂಷನ್ ಏನ್ ಪ್ರೂವ್ ಈಗ ಎವಲ್ಯೂಷನ್ ಆಗಿದೆ ಅಂತ ಅಂದ್ರೆ ಪ್ರೂಫ್ ಏನು ಸಮಥಿಂಗ್ ಶುಡ್ ಬಿ ದೇರ್ ಅಲ್ವಾ ಸೊ ಎವಿಡೆನ್ಸಸ್ ಏನು ಅಂತ ನೋಡ್ತೇವೆ ಸೊ ಎವಿಡೆನ್ಸಸ್ ಆಫ್ ಎವಲ್ಯೂಷನ್ We uh, has paleontological, anatomical, morphological, biochemical, embryological, and biographical evidence. Sorry for the interruption. So, paleontological, embryological, biographical. ಈ ರೀತಿ ಎವಿಡೆನ್ಸಸ್ ಅನ್ನ ನೋಡಿದ್ವಿ ಪೇಲಿಯೋಂಥಾಲಜಿಕಲ್ ಅಂದ್ರೆ ಏನಾದ್ರೂ ರಿಮೇನ್ಸ್ ಗಳು ಏನಾದ್ರೂ ಅಳಿದು ಉಳಿದು ಹೋದ ಅಂತ ಹೇಳ್ತಾರೆ ಪೇಲಿಯೋಂಟೋಲಜಿಕಲ್ ಫಾಸಿಲ್ಸ್ ಅಂತ ಕರಿತೀವಿ ನಾವು ಎಂಬ್ರಿಯೋಲಜಿಕಲ್ ಅಂದ್ರೆ ಎಂಬ್ರಿಯೋಲಜಿ ಯಾವ ರೀತಿ ಚೇಂಜ್ ಆಯ್ತು ಸಿ ವಿ ಆರ್ ಆಲ್ಸೋ ಮ್ಯಾಮಲ್ಸ್ ಕಾಂಗ್ರೂ ಈಸ್ ಆಲ್ಸೋ ಅ ಮ್ಯಾಮಲ್ ಡಾಗ್ ಈಸ್ ಆಲ್ಸೋ ಮ್ಯಾಮಲ್ ಸೊ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಏನಿರುತ್ತೆ ಚೇಂಜ್ ಇರುತ್ತೆ ಆರ್ ಮ್ಯಾಮಲ್ಸ್ ವಿ ಹ್ಯಾವ್ ವೆರಿ ವಾಟ್ ವಿ ವಿನ್ ಸೇ ಡಿಫರೆಂಟ್ ಪ್ರೊಸೆಸಸ್ ಆಫ್ ದ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಹೌದಾ ಸೊ ನಮ್ಗ ನಮ್ ಹಿಂದ್ಗಡೆ ಇದ್ದವ್ರು ಯಾರು ಏವ್ಸ್ ಅಥವಾ ಗಳು ಸೊ ಅವರಲ್ಲಿ ನಮ್ಮಲ್ಲಿ ಏನಾದ್ರೂ ಹೋಲಿಕೆ ಇದೆನಾ ಸೊ ಆ ಒಂದು ಅದಕ್ಕೆ ನಾವು ಎಂಬ್ರಿಯೋಲಜಿಕಲ್ ಎವಿಡೆನ್ಸ್ ಅಂತ ಹೇಳ್ತೇವೆ ಬಯೋಗ್ರಾಫಿಕಲ್ ಅಂದ್ರೆ ಟೈಮ್ ಲೈನ್ ಎಷ್ಟು ವರ್ಷದ ಹಿಂದೆ ಏನೇನ್ ಇತ್ತು ಅದೇನೇನ್ ಆಗ್ತಾ ಇದೆ ಈಗ ಸೊ ದಟ್ ಇಸ್ ಅ ಟೈಮ್ ಲೈನ್ ಅಂತ ಅನಾಟಮಿಕಲ್ ಅಂಡ್ ಮಾರ್ಫೋಲಜಿಕಲ್ ಅನಾಟಮಿ ಅಂತಂದ್ರೆ ಒಳಗಡೆ ಸ್ಟ್ರಕ್ಚರ್ ಯಾವ ರೀತಿ ಸೆಲ್ಸ್ ಗಳು ಚೇಂಜ್ ಆಗ್ತಾ ಹೋದ್ವು ಇವನ್ ವಿ ಹ್ಯಾವ್ ದ ಸೆಲ್ಸ್ ಇವನ್ ಪ್ಲಾಂಟ್ ಹ್ಯಾವ್ ದ ಸೆಲ್ಸ್ ಸೊ ಪ್ಲಾಂಟ್ ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸೆಲ್ಸ್ ಇದೆ ನಮ್ಮಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಟಿಶ್ಯೂಸ್ ಗಳಿವೆ ಸೊ ಯಾಕೆ ಪ್ಲಾಂಟ್ಸ್ ಅಲ್ಲಿ ಅದೇ ರೀತಿ ಸೆಲ್ಸ್ ಗಳಿರಬೇಕು ಯಾಕೆ ಅನಿಮಲ್ಸ್ ಅಲ್ಲಿ ಇದೇ ರೀತಿ ಸೆಲ್ಸ್ ಗಳಿರಬೇಕು ಸೊ ಅದನ್ನು ಕೂಡ ಎವಲ್ಯೂಷನ್ ಅಲ್ಲಿ ಸ್ಟಡಿ ಮಾಡ್ತಾರೆ ಬಯೋಕೆಮಿಕಲ್ ಎವಿಡೆನ್ಸಸ್ ನೆಕ್ಸ್ಟ್ ವಿ ಪೇಲಿಯಂಟಾಲಜಿಕಲ್ ಸೊ ಪೇಲಿಯಂಟಾಲಜಿ ಅಂದ್ರೆ ಏನು ಇಟ್ ಇಸ್ ದ ಸ್ಟಡಿ ಆಫ್ ಫಾಸೆಲ್ಸ್ ವೆದರ್ ದ ವರ್ಡ್ಸ್ ಆರ್ ವಿಸಿಬಲ್ ಲೆಟರ್ಸ್ ಕಾಣಿಸ್ತಾ ಇದೆನಾ ಇಟ್ ಇದ್ ದ ಸ್ಟಡಿ ಆಫ್ ಫಾಸೆಲ್ಸ್ ಟು ಅಂಡರ್ಸ್ಟ್ಯಾಂಡ್ ಎವೊಲ್ಯೂಷನ್ ಆಫ್ ಡಿಫ್ರೆಂಟ್ ಲೈಫ್ ಫಾರ್ಮ್ಸ್ ಪೇಲಿಯಂಟಾಲಜಿ ಅಂತ ಅಂದ್ರೆ ಏನು ಅದು ಕೈಂಡ್ ಆಫ್ ಬ್ರಾಂಚ್ ಆಫ್ ಸೈನ್ಸ್ ಎಲ್ಲಿ ಅಂದ್ರೆ ನಾವೇನ ಸ್ಟಡಿ ಮಾಡ್ತೀವಿ ಅಲ್ಲಿ ವಿ ವಿಲ್ ಸ್ಟಡಿ ದ ಫಾಸಿಲ್ಸ್ ನೀವು ಡಿಸ್ಕವರಿ ಅಥವಾ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ನಲ್ಲಿ ನೋಡಿರ್ಬಹುದು ಈಜಿಪ್ಟ್ ಅಲ್ಲಿ ಅನೇಕ ಡೆಡ್ ಬಾಡೀಸ್ ಗಳು ಸಿಗ್ತಾ ಇದೆ ಮಮ್ಮೀಸ್ ಅಂತ ಕರೀತಾರೆ ಸೊ ಅದನ್ನೆಲ್ಲ ಯಾಕೆ ಅವರು ಅಗದು ಸ್ಟಡಿ ಮಾಡ್ತಾರೆ ಅಂದ್ರೆ ಟು ಸ್ಟಡಿ ದ ಡಿ ಎನ್ ಇ ಸ್ಟಡಿ ದ ಅನೋಟಮಿ ಅಥವಾ ಮಾರ್ಫಾಲಜಿ ಯಾವ ರೀತಿ ಇತ್ತು ಅವಾಗಿನ ಎನೋಟಮಿ ಯಾವ ರೀತಿ ಇತ್ತು ಅವ್ರ ಬಾಡಿ ಸ್ಟ್ರಕ್ಚರ್ ಯಾವ ರೀತಿ ಇತ್ತು ಯಾವ ರೀತಿ ಚೇಂಜ್ ಆಗಿದೆ ಈಗ ಅದನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ಗಳನ್ನ ಸ್ಟಡಿ ಮಾಡ್ತಾರೆ ಸೊ ಅದಕ್ಕೆ ಪೇಲಿಯಂಟಾಲಜಿ ಅಂತ ಹೇಳ್ತೀವಿ ನೆಕ್ಸ್ಟ್ ಫಾಸಿಲ್ಸ್ ಆರ್ ಇಂಪಾರ್ಟೆಂಟ್ ಯಾಕೆ ಫಾಸಿಲ್ಸ್ ಇಂಪಾರ್ಟೆಂಟ್ ಅಂದ್ರೆ

ರೈಟ್ ಸೊ ಅದ್ರಲ್ಲಿ ಏನಾಯ್ತು ಅಂದ್ರೆ ಯಾವ ಯಾಕೆ ಆ ಹೆಣ್ಮಗಳು ಹಾಗೆ ಮಲ್ಕೊಂಡ್ಲು ಅದನ್ನ ಡಿ ಎನ್ ಡಿರೈವ್ ಮಾಡ್ತಾರೆ ಆ ಒಂದು ಮೂಲೆಗಳಿಂದ ಬೇರೆ ಬೇರೆ ಸೆಲ್ಸ್ ಗಳನ್ನ ಡಿರೈವ್ ಮಾಡ್ತಾರೆ ಡಿರೈವ್ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ ಹೌದಾ ಸೊ ಅದಕ್ಕೆ ಪೇಲಿಯಂಟಾಲಜಿ ಅಂತ ಹೇಳ್ತಾರೆ ಯಾಕೆ ಪೇಲಿಯಂಟಾಲಜಿ ಅಂದ್ರೆ ಅದು ರಿಮೇನ್ಸ್ ಅದು ದಟ್ ಸ್ಟ್ರಕ್ಚರ್ ಇಸ್ ನಾಟ್ ಲಿವಿಂಗ್ ನೌ ಅಲ್ವಾ ಅದಕ್ಕೆ ದೇ ಟೇಕ್ ಇನ್ ಟು ಅಕೌಂಟ್ ಎನ್ವಿರಾನ್ಮೆಂಟಲ್ ಚೇಂಜಸ್ ಸೊ ಅವಾಗ ನಮ್ಮ ಸ್ಟ್ರಕ್ಚರ್ ಹೇಗಿತ್ತು ಎನ್ವಿರಾನ್ಮೆಂಟ್ ಹೇಗಿತ್ತು ಆ ರೀತಿ ನಮ್ಮ ಸ್ಟ್ರಕ್ಚರ್ ಇತ್ತು ಸೊ ಅದನ್ನೇ ಕೂಡ ಏನ್ ಮಾಡ್ತಾರೆ ಈ ಎವೊಲ್ಯೂಷನ್ ರೆಡಿ ಮಾಡುವಾಗ ಕನ್ಸಿಡರ್ ಮಾಡ್ತಾರೆ ದ ಹೆಲ್ಪ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ವೈ ಸರ್ಟನ್ ಆರ್ಗ್ಯಾನಿಸಂ ಬಿಕಮ್ ಎಕ್ಸ್ಟಿಂಕ್ಟ್ ಡೈನೋಸಾರ್ ಅದೇ ರೀತಿ ಅನೇಕ ಆರ್ಗ್ಯಾನಿಸಮ್ಸ್ ಗಳಿವೆ ಅನೇಕ ಇನ್ಸೆಕ್ಟ್ಸ್ ಗಳಿವೆ ವಿಚ್ ಆರ್ ನೋ ಮೋರ್ ಅವೈಲೇಬಲ್ ನಾವ್ ವಿ ಕೆನಾಟ್ ಸಿ ದೆಮ್ ನಾವ್ ಯಾಕೆ ಎಕ್ಸ್ಟಿಂಕ್ಟ್ ಆದು ಕೆಲವೊಂದಿಷ್ಟಕ್ಕೆ ಏನಾಯ್ತು ದೇ ಡಿಡ್ ನಾಟ್ ಗೆಟ್ ದ ಇನ್ ಅಫ್ ಫುಡ್ ಆ ಆ ಅಲ್ಲಿ ಅಂದ್ರೆ ಅವು ಯಾವ ಪ್ಲೇಸ್ ಅಲ್ಲಿ ಇದೋ ಆ ಪ್ಲೇಸ್ ಅಲ್ಲಿ ಅವುಕ್ಕೆ ಬೇಕಾಗುವಂತಹ ಅವುಗಳ ಆಹಾರ ಸಿಗಲೇ ಇಲ್ಲ ಆಹಾರದ ಕೊರತೆಯಿಂದ ಕೆಲವೊಂದಿಷ್ಟು ಎಕ್ಸ್ಟಿಂಕ್ಟ್ ಆದವು ಕೆಲವೊಂದಿಷ್ಟು ಡ್ಯೂ ಟು ರಿಪ್ರೊಡಕ್ಷನ್ ಬ್ಯಾರೇಜ್ ಕೆಲವೊಂದಿಷ್ಟು ಮ್ಯೂಟೇಶನ್ ಇಂದ ಸಪರೇಷನ್ ಇಂದ ಈ ರೀತಿ ಏನಾಯ್ತು ಸಮ್ ಆಫ್ ದ ಆನಿಮಲ್ಸ್ ಅಂಡ್ ದ ಪ್ಲಾಂಟ್ಸ್ ಗಾಟ್ ಎಕ್ಸ್ಟಿಂಕ್ಟ್ ದೆನ್ ದ ಹೆಲ್ಪ್ ಇನ್ ಟ್ರೇಸಿಂಗ್ ಆಂಡ್ ಸಿಸ್ಟರ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಫಾರ್ ಎಕ್ಸಾಂಪಲ್ ಈಗೇನಂತಾರೆ ಕೆಲವೊಂದ್ಸಲ ಐ ಎಮ್ ನಾಟ್ ಶೋರ್ ಅಬೌಟ್ ದ ಸೈಂಟಿಫಿಕ್ ಎವಿಡೆನ್ಸ್ ಆಫ್ ಸೈಂಟಿಫಿಕ್ ಎವಿಡೆನ್ಸ್ ಬಗ್ಗೆ ನಂಗೆ ಇನ್ನೂ ಗೊತ್ತಿಲ್ಲ ನಾನು ಸ್ಟಡಿ ಮಾಡಿಲ್ಲ ಅದ್ರ ಬಗ್ಗೆ ಅವಾಗಿರುವ ಡೈನೋಸಾರ್ ಈಗ ಏನಾಗಿದೆ ಲಿಸಾರ್ಡ್ ಗಳಾಗಿವೆ ದೊಡ್ಡ ದೊಡ್ಡ ಹಲ್ಲಿಗಳಾಗಿವೆ ಅಂತ ಹೇಳ್ತಾರೆ ಹೌದಾ ಯು ಜಸ್ಟ್ ಇಮ್ಯಾಜಿನ್ ಡೈನೋಸೋರ್ ಯಾವ ರೀತಿ ಇದೆ ಮತ್ತೆ ಲಿಸಾರ್ಡ್ ಏನಿದೆ ಕ್ಯಾನ್ ಯು ಫೈಂಡ್ ಎನಿ ರಿಸೆಂಬ್ಲೆನ್ಸ್ ಸ್ವಲ್ಪ ನೋಡೋದಕ್ಕೆ ಮುಖ ಎಲ್ಲ ಹಂಗೆ ಅನ್ಸತ್ತಲ್ವಾ ರೈಟ್ ಏನಾದ್ರೂ ಸಿಮಿಲಾರಿಟಿ ಅನ್ಸುತ್ತೆ ನಿಮ್ಗೆ ಡೈನೋಸೋರ್ ಮತ್ತೆ ಲಿಜಾರ್ಡ್ ಹಲ್ಲಿ ಬಗ್ಗೆ ಹ್ಮ್ ಸೊ ಆ ರೀತಿ ಏನೋ ಬಗ್ಗೆ ಆನ್ಸಿಸ್ಟರ್ಸ್ ಬಗ್ಗೆ ಏನೋ ಒಂದು ಎವಿಡೆನ್ಸ್ ಎವಿಡೆನ್ಸ್ಗಳನ್ನ ಆನ್ಸಿಸ್ಟರ್ಸ್ ಅಂದ್ರೆ ನಮ್ಮ ಪೂರ್ವಜರ ಬಗ್ಗೆ ಸೊ ನಮಗೆ ಮಂಗನಿಂದ ಮಾನವ ಅಂತ ಹೇಳ್ತಾರೆ ಎವಲ್ಯೂಷನ್ ಆಫ್ ಮ್ಯಾನ್ ಅನ್ನ ನಾವು ಈ ಒಂದು ಪಾಠದಲ್ಲಿ ಕಲಿತೇವೆ ಸೊ ಯಾಕೆ ಅಂದ್ರೆ ಇವು ಜಸ್ಟ್ ಕನ್ಸಿಡರ್ ದಟ್ ಗೋರ್ಲಿ ಆ ಗೋರಿಲಾ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ವಿ ಜಸ್ಟ್ ಲುಕ್ ಸಿಮಿಲರ್ ಟು ಹಿಮ್ ರೈಟ್ ಸೊ ಟು ಹಿಮ್ ಅವರ್ ಅಹರ್ ಗೋರಿ ಲಾಕೆ ಸ್ವಲ್ಪ ಸಿಮಿಲರ್ ಒಂದು ಅಪಿಯರೆನ್ಸ್ ನಾವು ಕೊಡ್ತೇವೆ ಮನುಷ್ಯರು ಅಲ್ವಾ ಸೊ ಯಾವ ರೀತಿ ಆನ್ಸೆಸ್ಟರ್ಸ್ ಗಳಿದ್ವು ಅನ್ನೋದನ್ನ ಈ ಪೇಲಿಯಂಟಾಲಜಿ ಇಂದ ನಾವು ಸ್ಟಡಿ ಮಾಡ್ಬೋದು ಅಂಡ್ ಹೆಲ್ಪ್ ಇನ್ ಫೈಂಡಿಂಗ್ ದ ಮಿಸ್ಸಿಂಗ್ ಲಿಂಕ್ ಬಿಟ್ವೀನ್ ಡಿಫ್ರೆಂಟ್ ಆರ್ಗ್ಯಾನಿಸಂ ಮಿಸ್ಸಿಂಗ್ ಲಿಂಕ್ ಫಾರ್ ಎಕ್ಸಾಂಪಲ್ ಈಗ ಪೈಸಸ್ ಬಂತು ಫಸ್ಟಿಗೆ ಗೆ ಪೈಸಸ್ ಅಂದ್ರೆ ಫಿಶಸ್ ಫಿಶಸ್ ಆದ್ಮೇಲೆ ಆಂಫೀವಿಯನ್ಸ್ ಬಂತು ಫಿಶಸ್ ಏನಿದ್ವು ದೀಸ್ ಆರ್ ಟೋಟಲಿ ಅಕ್ವೆಟಿಕ್ ಇದಾವೆ ಅಂದ್ರೆ ದೇ ಲಿವ್ ಇನ್ ವಾಟರ್ ಓನ್ಲಿ ಆದ್ರೆ ಆಂಫಿಬಿಯನ್ಸ್ ಇನ್ ವಾಟರ್ ಆನ್ ಲ್ಯಾಂಡ್ ಆಲ್ಸೋ ಈ ಡ್ರಾಸ್ಟಿಕ್ ಚೇಂಜ್ ಯಾವ ರೀತಿ ಆಯ್ತು ಈ ಎರಡರ ನಡುವೆ ಕನೆಕ್ಟಿಂಗ್ ಲಿಂಕ್ ಯಾವ ಒಂದು ಪ್ರಾಣಿ ಆಯ್ತು ಅದರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವು ಪೇಲಿಯಂಟಾಲಜಿಯನ್ನ ಉಪಯೋಗಿಸ್ತೇವೆ ನೆಕ್ಸ್ಟ್ ವಿ ಹ್ಯಾವ್ ಕನೆಕ್ಟಿಂಗ್ ಲಿಂಕ್ಸ್ ಅಂತ ಈಗಲೇ ನಾನು ಹೇಳಿದ್ದೆ ಕನೆಕ್ಟಿಂಗ್ ಲಿಂಕ್ಸ್ ಅಂತ ಸೊ ದ ಫಾಸ್ಟಿವ್ ಆರ್ಗ್ಯಾನಿಸಮ್ ದಟ್ ಶೋ ಕ್ಯಾರೆಕ್ಟರ್ಸ್ ಆಫ್ ಟೂ ಡಿಫ್ರೆಂಟ್ ಫೈಲ ಸೊ ಎರಡು ಫೈಲಂಗಳ ನಡುವೆ ಫೈಲಂ ಅಂದ್ರೆ ಪೈಸಸ್ ಅಂದ್ರೆ ಫಿಶಸ್ ಆಮೇಲೆ ಆಂಫಿಬಿಯನ್ಸ್ ರೆಪ್ಟೈಲ್ಸ್ ಏವ್ಸ್ ಅಲ್ವಾ ಮ್ಯಾಮಲ್ಸ್ ಇವು ವರ್ಟಿಬ್ರೇಟ್ಸ್ ನ ಐದು ಫೈಲಮ್ಗಳು ಅದು ಹೌದಾ ಸೊ ಐದು ಫೈಲಂಗಳ ನಡುವಿನ ಯಾವ ಒಂದು ಕನೆಕ್ಟಿಂಗ್ ಲಿಂಕ್ ಆಯ್ತು ಅಂತ ಎಕ್ಸಾಂಪಲ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಒಂದು ಪ್ರಾಣಿ ಇದೆ ಆರ್ಕ್ಯೋಪ್ಟೆರಿಕ್ಸ್ ಅಂತ

ಸೊ ರೆಪ್ಟೈಲ್ಸ್ ಆದ್ಮೇಲೆ ಬರ್ಡ್ಸ್ ಗಳು ಬಂದ್ವು ಅಲ್ವಾ ಸೊ ರೆಪ್ಟೈಲ್ಸ್ ಮತ್ತೆ ಬರ್ಡ್ಸ್ ನಡುವೆ ಇರುವ ಗುಣಲಕ್ಷಣಗಳನ್ನ ಈ ಆರ್ಕಿಯಾಪ್ಟೆರಿಕ್ಸ್ ತೋರಿಸ್ತು ಅಂದ್ರೆ ಇದು ರೆಪ್ಟೈಲ್ಸ್ ಗುಣಲಕ್ಷಣಗಳನ್ನೂ ಹೊಂದಿತ್ತು ಕೆಲವು ಬರ್ಡ್ಸ್ ಗುಣಲಕ್ಷಣಗಳನ್ನೂ ಹೊಂದಿತ್ತು ಸೊ ದಿಸ್ ಆರ್ಕ್ಯಪ್ಟರಿಕ್ಸ್ ಏನಾಯ್ತು ಇಟ್ ಫಾ ಇಟ್ ಫಾರ್ಮ್ಡ್ ಅ ಲಿಂಕ್ ಬಿಟ್ವೀನ್ ರೆಪ್ಟೈಲ್ಸ್ ಅಂಡ್ ದ ವಾಟ್ ವಿ ಕ್ಯಾನ್ ಸಿ ಬರ್ಡ್ಸ್ ಯಾಕೆ ಅಂದ್ರೆ ಇಟ್ ಪೊಸೆಸ್ ದ ಫೀದರ್ಸ್ ಅದಕ್ಕೆ ರೆಕ್ಕೆಗಳಿದ್ವು ಯಾವ ರೀತಿ ಬರ್ಡ್ಸ್ ಅಲ್ಲಿ ಇರೋ ರೀತಿ ಅಂಡ್ ಕುಡ್ ಫ್ಲೈ ವೈಲ್ಡ್ ಇಟ್ ಆಲ್ಸೋ ಹ್ಯಾಡ್ ಟೂತ್ ಜಾ ಅಂಡ್ ಕ್ಲಾಡ್ ಫಿಂಗರ್ಸ್ ಸೊ ಟೂತ್ ಜಾ ಮತ್ತೆ ಕ್ಲಾಡ್ ಫಿಂಗರ್ಸ್ ಇಟ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ರೆಪ್ಟೈಲ್ಸ್ ಟೂತ್ ಜಾ ಅಂದ್ರೆ ವಸಡಿಗೆ ಹಲ್ಲುಗಳು ಇರ್ತವೆ ಸೊ ದಟ್ ಇಸ್ ಕೋಲ್ಡ್ ಟೂತ್ ಜಾ ಅದು ನಾವು ರೆಪ್ಟೈಲ್ಸ್ ಅಲ್ಲೇ ಕಂಡು ಬರ್ತೇವೆ ಮೊದಲಿಗೆ ಕ್ಲಾಡ್ ಫಿಂಗರ್ಸ್ ಅಂದ್ರೆ ಇಫ್ ದಿಸ್ ಇಸ್ ಅ ಫಿಂಗರ್ ನೇಮ್ಸ್ ಗಳಿದ್ರೆ ಕ್ಲಾರ್ಡ್ ಈ ರೀತಿ ಹುಕ್ಗಳ ಕ್ಲಾಸ್ ಗಳು ಹೌದಾ ಸೊ ಇದು ಕೂಡ ಆ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಇತ್ತು ಸೊ ಅದರಲ್ಲಿ ರೆಪ್ಟೈಲ್ ಗುಣಲಕ್ಷಣನೂ ಇತ್ತು ಮತ್ತೆ ಬರ್ಡ್ ಗುಣಲಕ್ಷಣನೂ ಇತ್ತು ನೆಕ್ಸ್ಟ್ ದಸ್ ಆರ್ಕೋಪ್ಟೆರಿಕ್ಸ್ ದ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ರೆಪ್ಟೈಲ್ಸ್ ಅಂಡ್ ಬರ್ಡ್ಸ್ ಇನ್ನೊಂದು ಆರ್ಗ್ಯಾನಿಸಮ್ ಬರುತ್ತೆ ಇಕ್ಯೋಸ್ಟೆಜಿಯಾ ಅಂತ ಬರುತ್ತೆ ಇಕ್ಯೋಸ್ಟೆಜಿಯಾ ಅಂದ್ರೆ ಇಟ್ ಈಸ್ ಅ ಫಾಸಿಲ್ ಆಫ್ ಅನ್ ಆಂಫಿಬಿಯನ್ ಅಂಡ್ ಇಸ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಫಿಶಸ್ ಅಂಡ್ ಆನ್ಫಿಬಿಯನ್ಸ್ ಅದು ಆಂಫಿಬಿಯನ್ಸ್ ಅಲ್ಲಿ ಇರುತ್ತೆ ಅಂದ್ರೆ ಅದು ಆಂಫಿಬಿಯನ್ಸ್ ನ ಎಕ್ಸಾಂಪಲ್ ಬಟ್ ಅದರಲ್ಲಿ ಫಿಶಸ್ ಅಲ್ಲಿರುವ ಗುಣಲಕ್ಷಣನೂ ಇತ್ತು ಆಂಫೀಬಿಯನ್ಸ್ ಅಲ್ಲಿರುವ ಗುಣಲಕ್ಷಣನೂ ಇತ್ತು ನೆಕ್ಸ್ಟ್ ಸಿ ಮೊರಿಯಾ ಸಿ ಮೊರಿಯಾ ಅನ್ನೋದು ಇಟ್ ಈಸ್ ಫಾಸಿಲ್ ಆಂಫೀಬಿಯನ್ ವಿಚ್ ಇಸ್ ಅ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಆಂಫೀಬಿಯನ್ಸ್ ಅಂಡ್ ದ ರೆಪ್ಟೈಲ್ಸ್ ಅದು ಕೂಡ ಒಂದು ಆಂಫಿಬಿಯನ್ ಆಗಿದೆ ಅದರಲ್ಲಿ ನಾವು ಆಂಫೀಬಿಯಾ ಗುಣಲಕ್ಷಣವನ್ನೂ ನೋಡ್ತೇವೆ ರೆಪ್ಟೈಲ್ ನ ಗುಣಲಕ್ಷಣವನ್ನು ನೋಡ್ತೇವೆ ಸೊ ಇಟ್ ಫಾರ್ಮ್ ದ ಕನೆಕ್ಟಿವ್ ಲಿಂಕ್ ಬಿಟ್ವೀನ್ ಆಂಥಿವಿಯನ್ಸ್ ಅಂಡ್ ರೆಪ್ಟೈಲ್ಸ್ ಸೊ ಈ ರೀತಿ ಕನೆಕ್ಟಿಂಗ್ ಲಿಂಕ್ಸ್ ಗಳು ಎವಲ್ಯೂಷನ್ ಅನ್ನ ಸ್ಟಡಿ ಮಾಡೋದಕ್ಕೆ ಈಸಿಯಾಗಿ ಹೆಲ್ಪ್ ಮಾಡ್ತವೆ ಹಿಯರ್ ಯು ಕ್ಯಾನ್ ಸಿ ದ ದಿಲ್ ಆಫ್ ಆರ್ಕೋಪ್ಟಿಕ್ ಸಿ ದ ಪಿಕ್ಚರ್ ಸೊ ಇಲ್ಲಿ ನೋಡಿ ಇಲ್ಲಿ ಒಂಥರ ಫೆದರ್ಸ್ ಗಳು ಕಾಣಿಸ್ತಾ ಇದೆ ಹೌದಾ ಸಿ ದ ಫೆದರ್ ನೀಟಾಗಿ ಒಬ್ಸರ್ವ್ ಮಾಡಿದ್ರೆ ಕಾಣಿಸುತ್ತೆ ಫೆದರ್ ಲೈಕ್ ಸ್ಟ್ರಕ್ಚರ್ಸ್ ಗಳು ಕಾಣಿಸ್ತಾ ಇದೆ ಸೊ ಇದನ್ನ ಇಟ್ ಫಾರ್ಮ್ಡ್ ಲಿಂಕ್ ಬಿಟ್ವೀನ್ ವಾಟ್ ವಿ ಕ್ಯಾನ್ ಇಸ್ ಆಂಫೀರಿಯಾ ಮತ್ತೆ ಬರ್ಡ್ಸ್ ನಡುವೆ ಲಿಂಕ್ ಆಗಿ ಇದನ್ನ ಪರಿಗಣಿಸ್ತಾರೆ ಅನ್ನ ನೆಕ್ಸ್ಟ್ ವಿ ಹ್ಯಾವ್ ಜಿಯೋಲಜಿಕಲ್ ಟೈಮ್ ಸ್ಕೇಲ್ ಅಂತ ಬರುತ್ತೆ ದ ಸಿಮಿಲಾರಿಟೀಸ್ ಅಂಡ್ ಡಿಫ್ರೆನ್ಸಸ್ ದಟ್ ಎಕ್ಸಿಸ್ಟೆಡ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ ಹ್ಯಾವ್ ಹೆಲ್ಪ್ ಟು ಸ್ಟಡಿ ದರ್ ಎವಲ್ಯೂಷನ್ ಸೊ ಈಗ ಸಿಮಿಲಾರಿಟೀಸ್ ಅಂದ್ರೆ ನಮ್ಮ ಮತ್ತು ಮಂಗನ ನಡುವೆ ಇರುವ ಸಿಮಿಲಾರಿಟೀಸ್ ಒಂದೇ ರೀತಿಯ ಗುಣಲಕ್ಷಣಗಳು ಅಂಡ್ ಡಿಫ್ರೆನ್ಸಸ್ ಭಿನ್ನತೆಗಳು ಸೊ ಆ ಎರಡೂ ಕೂಡ ನಮ್ಗೆ ಏನಾಗ್ತಿದೆ ಎವಲ್ಯೂಷನ್ ಅನ್ನ ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ಟಡಿ ಆಫ್ ದ ಆರ್ಗನ್ಸ್ ಪ್ರೊವೈಡ್ಸ್ ಅರ್ಸ್ ಎವಿಡೆನ್ಸ್ ಇನ್ ಫೇವರ್ ಆಫ್ ಎವಲ್ಯೂಷನ್ ಸ್ಟಡಿ ಆಫ್ ದ ಆರ್ಗನ್ಸ್ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟ್ಸ್ ಗಳ ಬಗ್ಗೆ ಕೈ ಇರ್ಬೋದು ಕಾಲ್ ಇರ್ಬೋದು ಹಲ್ಲುಗಳಿರಬಹುದು ಬ್ರೈನ್ ಕೆಪಾಸಿಟಿ ಇರಬಹುದು ಈ ಎಲ್ಲ ಪಾರ್ಟ್ಸ್ ಗಳ ಬಗ್ಗೆ ಸ್ಟಡಿ ಮಾಡೋದ್ರಿಂದ ನಾವು ಎವಲ್ಯೂಷನ್ ಅನ್ನ ಈಸಿಯಾಗಿ ತಿಳ್ಕೊಬಹುದು ನೆಕ್ಸ್ಟ್

ಸೊ ಇವು ಈ ಒಂದು ಒರಿಜಿನ್ ಏನಿದೆ ಸೇಮ್ ಇರುತ್ತೆ ಬಟ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್ ಅವು ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ತವೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹ್ಯೂಮನ್ ನೋಡಿ ನ ಕೈ ಮುಂಗೈ ಕ್ಯಾಟ್ ನ ಮುಂಗೈ ಹಾರ್ಸಿನ ಕಾಲು ಬ್ಯಾಟ್ ನ ವಿಂಗ್ ಆಮೇಲೆ ಡಾರ್ಫಿನ್ ನ ಫ್ಲಿಪ್ಪರ್ ಅಂತ ಹೇಳ್ತಾರೆ ಹೌದಾ ಸೊ ಇವೆಲ್ಲವೂ ಕೂಡ ಏನಾಗಿವೆ ದೇ ಲುಕ್ ಸಿಮಿಲರ್ ದೇ ಲುಕ್ ಸಿಮಿಲರ್ ಇನ್ ಸ್ಟ್ರಕ್ಚರ್ ಅವೆಲ್ಲವೂ ಕೂಡ ಒಂದೇ ರೀತಿ ಕಾಣಿಸ್ತಾವೆ ಸ್ಟ್ರಕ್ಚರ್ ಅಲ್ಲಿ ನೋಡೋದಕ್ಕೆ ಬಟ್ ಅವೇನ್ ಮಾಡ್ತವೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತವೆ ಅಂತ ಒಂದು ಪಾರ್ಟ್ಸ್ ಗಳಿಗೆ ನಾವೇನಂತ ಕರಿತೇವೆ ಓಮೋಲೋಗಸ್ ಆರ್ಗನ್ಸ್ ಅಂತ ಕರಿತೇವೆ ಸೊ ಇವು ನೋಡೋದಕ್ಕೆ ಒಂದೇ ತರ ಕಾಣ್ತವೆ ಅನ್ನೋದಕ್ಕೆ ಏನಂತ ಪ್ರಪೋಸ್ ಮಾಡಿದ್ರು ಅಂದ್ರೆ ಆಲ್ ದೀಸ್ ಹ್ಯಾವ್ ಒರಿಜಿನ್ ಆಫ್ ದ ಸೇಮ್ ಆನ್ಸೆಸ್ಟರ್ ಈ ಎಲ್ಲ ಒಂದು ಆರ್ಗ್ಯಾನಿಸಮ್ ಗಳಿಗೂ ಒಂದೇ ಪೂರ್ವಜರಿದ್ದಾರೆ ಒಂದೇ ರೀತಿಯ ಪೂರ್ವಜರಿದ್ದಾರೆ ಆ ಪೂರ್ವಜರಿಂದ ಈ ಎಲ್ಲ ಪ್ರಾಣಿಗಳು ಬಂದಿವೆ ಅದೇ ಬೇರೆ ಬೇರೆ ಕಾರ್ಯಗಳನ್ನ ಹೊಂದಿವೆ ಸೊ ಅದಕ್ಕೆ ಹೋಮೊಲೋಗಸ್ ಆರ್ಗನ್ಸ್ ಅಂತ ಹೇಳ್ತಾರೆ ಆ ಒಂದೇ ಒಂದು ಸಿಂಗಲ್ ಆನ್ಸಿಸ್ಟರ್ಸ್ ಇಂದ ಇಷ್ಟು ಬ್ರಾಂಚಸ್ ಅಂದ್ರೆ ಇಷ್ಟು ಡಿವೈ ಡಿವಿಜನ್ ಆಗಿ ಹ್ಯೂಮನ್ ಕ್ಯಾಟ್ ಹಾರ್ಸ್ ಬ್ಯಾಟ್ ಗಳು ಆದವು ಅಂತ ನೆಕ್ಸ್ಟ್ ಹೋಮೊಲೋಗಸ್ ಆರ್ಗನ್ಸ್ ಶೋ ಕಾಮನ್ ಆನ್ಸಿಸ್ಟರಿ ಅಂಡ್ ಡೈವರ್ಜೆಂಟ್ ಎವಲ್ಯೂಷನ್ ಡೈವರ್ಜೆಂಟ್ ಎವಲ್ಯೂಷನ್ ಅಂತ ಅಂದ್ರೆ ಏನು ವಿವಿಧವಾದ ಎವಲ್ಯೂಷನ್ ಅನ್ನ ತೋರಿಸ್ತು ಅಂತ ಒಂದೇ ಪೂರ್ವಜರನ್ನ ಹೊಂದಿ ಬೇರೆ ಬೇರೆ ವಿವಿಧ ಡೈವರ್ಷನ್ ಡಿವೈಡೆಡ್ ಆಯ್ತು ಅಂತ ಹ್ಮ್ ನೆಕ್ಸ್ಟ್ ಇಲ್ಲಿ ನೋಡಿ ಫಿಶ್ ಅಲ್ಲಿ ಒನ್ ಚೇಂಬರ್ಡ್ ಹಾರ್ಟ್ ಆಂಫಿಬಿಯಲ್ ತ್ರೀ ಚೇಂಬರ್ ರಕ್ಟೈಲ್ ಅಲ್ಲಿ ಪಾರ್ಶಿಯಲ್ಲಿ ಫೋರ್ ಚೇಂಬರ್ಡ್ ಅಥವಾ ತ್ರೀ ಚೇಂಬರ್ಡ್ ಇರುತ್ತೆ ಬರ್ಡ್ ಅಲ್ಲಿ ಫೋರ್ ಚೇಂಬರ್ಡ್ ಮ್ಯಾಮಲ್ ಅಲ್ಲಿ ಫೋರ್ ಚೇಂಬರ್ಡ್ ಥಾರ್ನ್ ಆಫ್ ಬೊಗೆನೇಲಿಯಾ ಇದು ಥಾರ್ನ್ ಅಂದ್ರೆ ಪೇಪರ್ ಪ್ಲಾಂಟ್ ಅಂತ ಏನ್ ಹೇಳ್ತೀವಿ ಅದರ ಮುಳ್ಳುಗಳು ಅದೇ ರೀತಿ ಟೆಂಡ್ರಿಲ್ಸ್ಗಳು ಸೊ ಇವೆಲ್ಲವೂ ಕೂಡ ಏನಾಗಿದೆ ಒಂದೇ ಪೂರ್ವಜರಿಂದ ಬಂದು ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ತವೆ ನೋಡೋದಕ್ಕೆ ಒಂದೇ ಅನಿಸ್ತವೆ ಬಟ್ ದೇ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ ಸಚ್ ಆರ್ಗನ್ಸ್ ಆರ್ ಕಾಲ್ಡ್ ಆಸ್ ಹೋಮೊಲೋಗಸ್ ಆರ್ಗನ್ಸ್ ಅರ್ಥ ಆಯ್ತಾ ಓಕೆ ಇನ್ನೊಂದು ಬರೋದು ಅಂದ್ರೆ ಎನಾಲೋಗಸ್ ಆರ್ಗನ್ಸ್ ಅಂತ ಬರ್ತವೆ ಎನಾಲೋಗಸ್ ಅಂದ್ರೆ ದೀಸ್ ಆರ್ ಆರ್ಗನ್ಸ್ ವಿಚ್ ಹಾವ್ ಡಿಫ್ರೆಂಟ್ ಪ್ಲಾನ್ ಅಂಡ್ ಒರಿಜಿನ್ ಬಟ್ ಸೇಮ್ ಫಂಕ್ಷನ್ ಸೊ ಅವು ಬೇರೆ ಬೇರೆ ಒರಿಜಿನ್ ಇಂದ ಬೇರೆ ಬೇರೆ ಸೆಲ್ ಗಳಿಂದ ಮಾಡಲ್ಪಟ್ಟಿವೆ ಆದ್ರೆ ಅವುಗಳ ಕಾರ್ಯ ಒಂದೇ ರೀತಿ ಇರುತ್ತೆ ಫಾರ್ ಎಕ್ಸಾಂಪಲ್ ವಿಂಗ್ಸ್ ಆಫ್ ಬೋರ್ಡ್ ಅಂಡ್ ಬಟರ್ಫ್ಲೈ ಸೊ ಪಾತ್ರಗಿತ್ತಿ ಅಂತ ಏನ್ ಹೇಳ್ತೇವೆ ಪತಂಗ ಅಂತ ಏನ್ ಹೇಳ್ತೇವೆ ಅವುಗಳಿಗೂ ರೆಕ್ಕೆ ಇದೆ ಹಕ್ಕಿಗಳಿಗೂ ರೆಕ್ಕೆ ಇದೆ ಆದ್ರೆ ಆ ರೆಕ್ಕೆಗಳು ಏನ್ ಮಾಡ್ತವೆ ರೆಕ್ಕೆಗಳನ್ನ ಹಾರೋದಕ್ಕೆ ಬಳಸ್ತವೆ ಬಟ್ ದೀಸ್ ಫೆದರ್ಸ್ ಅಥವಾ ಈ ರೆಕ್ಕೆಗಳು ಬೇರೆ ಬೇರೆ ಸೆಲ್ ಗಳಿಂದ ಒರಿಜಿನ್ ಆಗಿರ್ತಾವೆ ಫಾರ್ಮ್ ಆಗಿರ್ತವೆ ಸೊ ಆ ರೀತಿ ಆರ್ಗನ್ಸ್ ಗಳಿಗೆ ಅಥವಾ ಪಾರ್ಟ್ಸ್ಗಳಿಗೆ ನಾವು ಅನಾಲೋಗಸ್ ಅಂತ ಹೇಳ್ತೇವೆ ಅನಾಲೋಗಸ್ ಆರ್ಗನ್ಸ್ ಏನನ್ನ ಎಕ್ಸ್ಪ್ಲೇನ್ ಮಾಡ್ತವೆ ಇಟ್ ಎಕ್ಸ್ಪ್ಲೇನ್ಸ್ ಡಿಫ್ರೆಂಟ್ ಆನ್ಸಿಸ್ಟ್ರಿ ಸಿ ಸಿಹಿಯರ್ ಹೋಮೊಲೋಗಸ್ ಗಳು ನಾವೆಲ್ಲ ಒಂದ್ ಒಬ್ಬರೇ ಪೂರ್ವಜರಿಂದ ಬಂದಿದ್ವಿ ಫ್ರಮ್ ಸೇಮ್ ಆನ್ಸಿಸ್ಟ್ರಿ ಅಂತ ಹೇಳಿದ್ರೆ ಅನಾಲೋಗಸ್ ಆರ್ಗನ್ಸ್ಗಳು ಡಿಫ್ರೆಂಟ್ ಆನ್ಸೆಸ್ಟ್ರಿಯಿಂದ ಬಂದಿದೀವಿ ಇಟ್ ಫಾರ್ಮ್ಸ್ ಅ ಕನ್ವರ್ಜೆಂಟ್ ಎವಲ್ಯೂಷನ್ ಹೋಮೊಲೋಗಸ್ ಆರ್ಗನ್ಸ್ ಗಳು ಡೈವರ್ಜೆಂಟ್ ಎವಲ್ಯೂಷನ್ ಅನ್ನ ಮಾಡ್ತವೆ ಪೊಟ್ಯಾಟೊ ಮತ್ತೆ ಸ್ವೀಟ್ ಪೊಟ್ಯಾಟೊ ಆಲೂಗಡ್ಡೆ ಮತ್ತೆ ಗೆಣಸು ಅಂತ ಹೇಳ್ತೀವಿ ಸಿಹಿ ಬಟಾಟಿ ಅಂತ ಹೇಳ್ತಾರೆ ಹೌದಾ ಇವೆಲ್ಲೆರಡೂ ಕೂಡ ಒಂದೇ ರೀತಿ ಅನ್ಸಿದ್ರು ಓಕೆ ಸೊ ಒಂದೇ ರೀತಿ ಅನ್ಸಿದ್ರು ಸಾರಿ ಬೇರೆ ಬೇರೆ ತರ ಇದ್ರೂ ಇವುಗಳ ಫಂಕ್ಷನ್ ಏನಿದೆ ಒಂದೇ ಇದೆ ಬೋತ್ ಪ್ರೊವೈಡ್ ಸ್ಟಾರ್ಚ್ ನಮಗೆ ಎರಡೂ ಕೂಡ ಸ್ಟಾರ್ಚ್ ಅನ್ನ ಪ್ರೊವೈಡ್ ಮಾಡ್ತವೆ ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಎನಾಲೋಗಸ್ ಆರ್ಗನ್ಸ್ ನೆನ್ಪಲ್ಲಿ ಇಟ್ಕೊಳ್ಳಿ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಹೋಮೊಲೋಗಸ್ ಅಂಡ್ ಅನಾಲೋಗಸ್ ಆರ್ಗನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಹೋಮೋಲೋಗಸ್ ಅಂಡ್ ಎನಾಲೋಗಸ್ ಆರ್ಗನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ

ಸೊ ಆ ಒಂದು ಪಾರ್ಟ್ಸ್ ಗಳಿಗೆ ನಾವು ವೆಸ್ಟಿಜಿಯಲ್ ಆರ್ಗನ್ಸ್ ಅಂತ ಹೇಳ್ತೇವೆ ಹ್ಯೂಮನ್ ಬೀಂಗ್ಸ್ ಅಲ್ಲಿ ಇದು ಮೆಂಬ್ರೇನ್ ನಿಕ್ಟಿಟೇಟಿಂಗ್ ಇದೆ ಅದೇ ರೀತಿ ವರ್ಮಿ ಫಾರ್ಮ್ ಅಪೆಂಡಿಂಗ್ಸ್ ಅಂತ ಈ ಹೊಟ್ಟೆ ಹೊಟ್ಟೆ ಕಡೆ ಬರುತ್ತೆ ಅದು ನೆಕ್ಸ್ಟ್ ಅನಿಮಲ್ಸ್ ಅಲ್ಲಿ ಗ್ರೀನ್ ಗ್ಲಾನ್ಸ್ ಇನ್ ವೇಲ್ಸ್ ವಿಂಗ್ಸ್ ಇನ್ ಆಸ್ಟ್ರಿಚ್ ಅಂಡ್ ಎಮು ಆಸ್ಟ್ರಿಚ್ ಅಂತ ಹೇಳ್ತೇವೆ ಆಸ್ಟ್ರಿಚ್ ಮತ್ತೆ ಎಮು ಅಲ್ಲಿ ರೆಕ್ಕೆಗಳು ಇರ್ತವೆ ಬಟ್ ಅದನ್ನ ಹಾರೋದಕ್ಕೆ ಉಪಯೋಗಿಸೋದಿಲ್ಲ ಸೊ ದಿ ರಿಮೇನ್ ಆಸ್ ವೆಸ್ಟಿಜಿಯಲ್ ಫ್ರಾನ್ಸ್ ಅಲ್ಲಿ ಸ್ಕೇಲಿ ಲೀವ್ಸ್ ಆಫ್ ಕಸ್ಕೂಟ ಕಸ್ಕೂಟ ಅಂದ್ರೆ ಒಂದು ಪ್ಯಾರಾಸೈಟಿಕ್ ಪ್ಲಾಂಟ್ ಅದರಲ್ಲಿ ಸ್ಕೇಲಿ ಲೀವ್ಸ್ ಗಳು ಇರ್ತವೆ ದೀಸ್ ಆರ್ ಪ್ರೆಸೆಂಟ್ ಬಟ್ ದೀಸ್ ಆರ್ ನಾಟ್ ಫಂಕ್ಷನಿಂಗ್ ಸೊ ಸಚ್ ಆರ್ಗನ್ಸ್ ಆರ್ ಕಾಲ್ಡ್ ಆಸ್ ವೆಸ್ಟೀಜಿಯಲ್ ಆರ್ಗನ್ಸ್ ಅವುಗಳಿಗೆ ಏನಂತ ಕರೀತೀವಿ ವೆಸ್ಟೀಜಿಯಲ್ ಆರ್ಗನ್ಸ್ ಅಂತ ಹೇಳ್ತೇವೆ ಓಕೆ ಅಂಡರ್ಸ್ಟುಡ್ ಎವ್ರಿ ಒನ್ ಓಕೆ ನಾವು Uh, fine. Yamuna Gowda read about paleontological evidence. Ishma. Yes, paleontological evidence fossils are remains of hard parts of life forms found in rocks. Different aged rock sediments contain fossils of different life forms who probably died during the formation of particular sediment. They present the extinct organisms. Example dinosaurus. A study of fossils in different sedimentary layers indicates the geological period in which they existed. The study showed that life forms varied over time and certain life forms are restricted to certain geological time span. Hence new lives have arisen at different times in the history of Earth. All these called paleontological evidence. Okay, thank you uh next anita read comparative anatomy and morphological evidence yes ma'am comparative anatomy and morphological evidence comparative anatomy and morphology shows similarities and differences among organisms of today and those that existed years ago continue with divergent evolution Ad, adrale hmm. yes. divergent evolution While bats cheetah and human share similarities in the pattern of bones of four limbs these four limbs perform different functions in these animals they have similar anatomical structure all of them have humerus radius ulna carpal metacarpals and phalanges oh. yes ma'am. phalanges in their fore limbs hence in these animals the same structure developed along different directions due to adaptation to different needs this is, this is divergent evolution and these structures are homologous homology indicates common ancestry other examples of homologous organ are vertebrate hearts and brains. Thoron of Bougainvillea and tendrils of Cucubita represent homolog homology. Okay, thank you. Uh, convergent evolution. Uh, Sharan Kumar, can you read it? Sharan Kumar, can you read it?

Thought, uh, thought they perform similar function. Last two points. Yes, hence, hence an analog, ones structures are are area result of convergent evolution. Eye of uh, octo octopus and eye of mammal mammals. Uh, ble of uh, penginus and diplo, diply, and uh, sweat for potato root, um, root mo modi modification, and potato steam modification, biochemical ev evidences, uh, similarities in uh, proteins and genes. Uh, performing a given function among diverse, diverse organisms give give clues to common ancestry okay so this is about uh, uh, the evolution concept today tomorrow we are going to discuss embryological support for evolution as well as uh, uh, evolution by anthropogenic action. Okay. Let me end up the session here. Have a nice day. Take care. Bye bye.